ಅಂಡ್ ವಿರಾಜ್ ಪೇಟೆ ಬೊಪ್ಪಯ್ಯ ಅಥವಾ ರವಿ ಕುಶಾಲಪ್ಪನ ಟಿಕೆಟ್ ಕೊಡಬಹುದಂತೆ ಈ ಸಲ ಯಾಕಂದ್ರೆ ಬೊಪ್ಪಯ್ಯ ತುಂಬಾ ಸಲ ಗೆದ್ದಾಗಿದ್ದಾರೆ ಚೇಂಜಸ್ ಮಾಡಿ ಅವಕಾಶ ಕೊಡೋಣ ಎರಡೂ ಕ್ಷೇತ್ರ ಚರ್ಚೆ ಆಗ್ತಿದೆ ಅಂತ ಇವ್ರಿಗೆ ಟಿಕೆಟ್ ಹೋಗಲ್ಲ ಕೊಡದೇನು ಬಂಡಾಯ್ ಗೆಲ್ಲ ಹಾಗಾಗಿ ಬೊಪ್ಪಯ್ಯ ಅಥವಾ ರವಿ ಕುಶಾಲಪ್ಪ ಬಿಜೆಪಿಯಿಂದ ವಿರಾಜ್ ಪೇಟೆ ಅಂಡ್ ಕಾಂಗ್ರೆಸ್ ಇಂದ ಮಂತರ್ ಗೌಡ ಏಮಂಜು ಮಗ ಮಗ ಅಥವಾ ಎ ಎಸ್ ಪೊನ್ನಣ್ಣ ಅಥವಾ ವೀಣಾಚಯ ನನ್ ಪ್ರಕಾರ ಎ ಮಂಜುಗೆ ಏನಾರ ಅರ್ಕಲ್ ಕೊಟ್ರೆ ಇಲ್ಲಿ ಪೊನ್ನಣ್ಣ ಕೊಡಬಹುದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ಬಹುದು ವೀಣಾಚಿಂತ ಪೊನ್ನಣ್ಣ ಕಾಂಗ್ರೆಸ್ನೀಗಲ್ ಐ ತಿಂಕ್ಟ್ ಟಫ್ ಫೈಟ್ ಆಗುತ್ತೆ ಆದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಕಾಳಗದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ಸಾಧಿಸಿದೆ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟಲ್ಲಿ ಗೆದ್ದಿದೆ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಡಿಸೆಂಬರ್ ಸರ್ವೆ ಬಿಜೆಪಿ 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 ಇಲ್ಲಿ ಸಿದ್ದರಾಮಯ್ಯವರು ಕೊಡುಗು ಟೂರ್ ಹೋಗಿದ್ರು ಲಾಸ್ಟ್ ಟೈಮ್ ಮೊಟ್ಟೆ ಗಲಾಟೆ ಆಯ್ತಲ್ಲ ಸಿಕ್ಕಾಪಟ್ಟೆ ಸೊ ಅದಾದ ನಂತರ ಏನು ಕಾಂಗ್ರೆಸ್ ಅಲ್ಲೇ ಬಂದ್ಬಿಟ್ಟಿದೆ ಮಡಿಕೇರಿ ಮತ್ತು ಯುವರಾಜ್ಪೇಟೆಯಲ್ಲಿ ಈಗಾಗಿನೇ ನನ್ನ ಮೇಲೆ ಈ ತರ ಅಟ್ಯಾಕ್ ಮಾಡಕ್ ಬಂದ್ರು ಬಿಜೆಪಿ ಬಿಜೆಪಿಗೆ ಸೋಲಿನ ಭಯ ಶುರುವಾಯ್ತು ಅನ್ನೋದನ್ನ ಕಮೆಂಟ್ ಮಾಡಿದ್ರು ಸಿದ್ದರಾಮಯ್ಯವ್ರು ಓಕೆ ಸಹಜ ಅದು ಕಮೆಂಟ್ ಮಾಡಿದಾಗ ಬಟ್ ಇವು ಕಾಂಗ್ರೆಸ್ ಜೆ ಡಿ ಎಸ್ ಬಿಡ್ಬೇಡ ಕಾಂಗ್ರೆಸ್ನವರು ಅಲ್ಲಿ ಉಳಿದ್ಕೊಂಡು ಪಕ್ಷ ಸಂಘಟನೆ ಮಾಡಿದ್ರಲ್ಲಿ ಫೇಲ್ಯರ್ ಆದ್ರೂ ಬಿಟ್ಬಿಟ್ರೆ ಈಗ ಒಂದು ವಿಚಾರ ಇದೆ ಕಾಂಗ್ರೆಸ್ಸಿಗರು ಹಿಂದುತ್ವವನ್ನ ಪ್ರೀತಿಸಿದರೆ ಮುಸ್ಲಿಮ್ಸ್ ಹೆಂಗಿರು ಓಟ್ ಹಾಕ್ತಾರೆ ಇವ್ರು ಓಟ್ ಹಾಕ್ತಾರೆ ನಡೆದೋಗುತ್ತೆ ಓಟ್ ವೀಸಾ ಆಗುತ್ತೆ ಅಂದ್ಬಿಟ್ಟು ಹಿಂದುತ್ವ ಅದು ಅವ್ರು ಬಿಜೆಪಿ ಬಹಳ ಹುಷಾರು ನಾವು ಹೆಂಗಿರೋ ಮುಸ್ಲಿಮ್ಸ್ ಬಯ ನಮ್ಗೆ ಟಿಪ್ಪು ಕೊಡವರ ವಿಚಾರಕ್ಕೆ ಬಂದಾಗ ವಿಲನ್ ಎಸ್ ರಾಜಕೀಯ ಈಗ ಅವರು ಕರ್ನಾಟಕದಲ್ಲಿ ಗೋಮಾಂಸ ವಿರೋಧ ಮಾಡ್ತೀವಿ ಅಂತಾರೆ ಗೋವಾದಲ್ಲಿ ಸಪ್ಲೈ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಗೋಮಾಂಸ ವಿರೋಧ ನಾಗಾಲ್ಯಾಂಡ್ ಅಲ್ಲಿ ತಿಂತಾರೆ ಅವ್ರೆ ಇಲ್ಲೂ ಕಾಂಗ್ರೆಸ್ ಚೇಂಜ್ ಮಾಡ್ಕೋಬೇಕು ಮಂಗ್ಳೂರಲ್ಲಿ ಪೋಲರೈಸೇಷನ್ ವರ್ಕ್ ಆಗುತ್ತೆ ಕೊಡವರಲ್ಲಿ ಉಲ್ಟಾ ಆಗುತ್ತೆ ಅಲ್ಲಿ ಸುಮ್ನೆ ಬೇಕೆ ನಮ್ಗೇನು ಗೊತ್ತಿಲ್ಲ ನಾವು ಮಾತಾಡಲ್ಲ ಅಂತ ಎಲ್ಲಾ ಕಡೆ ಡ್ರಾಮಾ ಮಾಡ್ತೀವಿ ಎಲ್ಲಾ ಕಡೆ ಟಿಪ್ಪು ಸುಲ್ತಾನ್ ಎಲ್ಲರಿಗೂ ಇರೋ ಅಲ್ಲ ಎಸ್ ಡೆಫಿನೆಟ್ಲಿ ಟಿಪ್ಪು ಸುಲ್ತಾನ್ ಎಲ್ಲರಿಗೂ ವಿಲನ್ ಅಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಸರಿಯಾಗಿ ರಾಜಕೀಯ ಮಾಡಕ್ ಬರಲ್ಲ ಬರಲ್ಲ ಅಲ್ಲ ಇದೆ ಅದಕ್ಕೆ ಕತೆ ನಮ್ಮ ಒಪಿನಿಯನ್ ಏನಪ್ಪ ಅದು ಜಸ್ಟ್ ರಾಜಕೀಯ ಬರ್ತಿಲ್ಲ ಬರಂಗಿದ್ರೆ ಜೈ ಕೆ ಶಿವಕುಮಾರ್ ಸಿದ್ರಾಮ ಯಾಕೆ ಇಷ್ಟೊಂದು ಸುದೀರ್ಘವಾಗಿ ಜಗಳ ಎಲ್ಲ ಕೇಳ್ತಾರೆ ಅಲ್ಲ ಮರಯ್ಯ ಶಿವ ನೀನೇನ್ ಪದೇ ಪದೇ ಅವ್ರ ಒಂದಾಲಿ 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 ಅಂತ ಕಾಂಗ್ರೆಸ್ ಬರ ನಾನು ಕೇಳ್ತಾರೆ ನಾನೇನು ಅಂದ್ರೆ ನಮ್ದು ಹೆಂಗೆ ಅಂದ್ರೆ ಹಿಂಗಾದ್ರೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳೋ ಕೆಲಸ ನಮ್ಗೆ ಅಷ್ಟೇ 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 ಎಲ್ರು ಅವ್ರ ಸಂಸಾರ ನಿಟ್ಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ ಅದರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಎಸ್ ಇದಿಷ್ಟು ಕೊಡ್ಗು ಎರಡು ಕ್ಷೇತ್ರ ಎರಡು ಬಿಜೆಪಿ ಲೀಡಲ್ಲಿ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಸ್ಟ್ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ